hi everyone welcome to my youtube channel in this video we are going, going to continue class 10 science this is kola district level practice paper set 1 in the previous video we have answered for part a physics of set 1 now we are going to answer for part b chemistry of set 1 so the first question of uh, part b chemistry is the it start from 7th me so the first question is uh, um, that is question number 15 ಸೊ ಕ್ವಶನ್ ನಂಬರ್ ಫಿಫ್ಟೀನ್ ದಟ್ ಈಸ್ ಸೊ ಕ್ವಶನ್ ನಂಬರ್ ಫಿಫ್ಟೀನ್ ಇಫ್ ಆನ್ ಎಲಿಮೆಂಟ್ ಎಕ್ಸ್ ಹ್ಯಾಸ್ ಟೂ ಶೆಲ್ಸ್ ಅಂಡ್ ತ್ರೀ ವೇಲೆನ್ಸ್ ಎಲೆಕ್ಟ್ರಾನ್ಸ್ ದೆನ್ ಇಟ್ ಬಿಲಾಂಗ್ಸ್ ಟು ಡ್ಯಾಶ್ ಸೆಕೆಂಡ್ ಪೀರಿಯಡ್ ಅಮಂಗ್ ದೀಸ್ ಫೋರ್ ಆಪ್ಷನ್ ಸೊ ಯಾವುದು ಆಪ್ಷನ್ ಕರೆಕ್ಟ್ ಅಂತ ನೋಡೋಣ ಎರಡು ಶೆಲ್ ಇದೆ ಅಂತ ಹೇಳಿ ಎರಡು ಶೆಲ್ ಅಂದ್ರೆ ಒಂದು ಕೆ ಇನ್ನೊಂದು ಒಂದು ಎಲ್ ಅದರೊಳಗೆ ವೇಲೆನ್ಸ್ ಎಲೆಕ್ಟ್ರಾನ್ ಮೂರ್ ಇದೆ ಅಂತ ಹೇಳ್ತಾರೆ ಹಾಗಾದ್ರೆ ಕೆ ನಲ್ಲಿ ಎಲ್ ಅಲ್ಲಿ ಮೂರ್ ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ಸೊ ನಲ್ಲಿ ಎರಡು ಎಲೆಕ್ಟ್ರಾನ್ಸ್ ಇದ್ದೇ ಇರಬೇಕು ಹಾಗಾದ್ರೆ ಅವ್ನು ಕೇಳಿರೋ ಇಟ್ ಬಿಲಾಂಗ್ಸ್ ಟು ಎರಡು ಶೆಲ್ ಇರೋದ್ರಿಂದ ಸೆಕೆಂಡ್ ಪೀರಿಯಡ್ ಆಗಿರಬೇಕು ಸೆಕೆಂಡ್ ಪೀರಿಯಡ್ ನೆಕ್ಸ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ತ್ರೀ ಇರೋದ್ರಿಂದ ವೇಲೆನ್ಸ್ ಎಲೆಕ್ಟ್ರಾನ್ ತ್ರೀ ಇರೋದ್ರಿಂದ ಇಟ್ ಬಿಲಾಂಗ್ಸ್ ಟು ಥರ್ಟೀನ್ತ್ ಗ್ರೂಪ್ ಇಟ್ ಬಿಲಾಂಗ್ಸ್ ಟು ಥರ್ಟೀನ್ತ್ ಗ್ರೂಪ್ ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ನಾವು ಸೊ ಸೆಕೆಂಡ್ ಪೀರಿಯಡ್ ಮತ್ತು ತರ್ಟೀಂತ್ ಗ್ರೂಪ್ ಬರಬೇಕು ಸೊ ಸೆಕೆಂಡ್ ಪೀರಿಯಡ್ ತರ್ಡ್ ಗ್ರೂಪ್ ಇದೆ ಸೆಕೆಂಡ್ ಗ್ರೂಪು ತರ್ಡ್ ಪೀರಿಯಡ್ ಇದೆ ಫೋರ್ಟೀನ್ತ್ ಗ್ರೂಪು ಥರ್ಡ್ ಪೀರಿಯಡ್ ಇದೆ ಸೆಕೆಂಡ್ ಗ್ರೂಪು ಫೋರ್ಟೀನ್ತ್ ಸೆಕೆಂಡ್ ಪೀರಿಯಡ್ ಫೋರ್ಟೀನ್ತು ಇದು ಆ್ಯಕ್ಚುಲಿ ಇದು ಸೆಕೆಂಡ್ ಪೀರಿಯಡು ತರ್ಟೀನ್ತ್ ಗ್ರೂಪ್ ಅಲ್ಲ ಫೋರ್ಟೀನ್ತ್ ಗ್ರೂಪ್ ಅಲ್ಲ ಆ್ಯನ್ಸರು ಇದು ತರ್ಟೀನ್ತ್ ಗ್ರೂಪ್ ಆಗಬೇಕು ಆಪ್ಷನ್ ತಪ್ಪಿದೆ ಸೊ ಅದನ್ನು ನಾವು ಸರಿ ಮಾಡಿಕೊಂಡ್ರೆ ಆಪ್ಷನ್ ಡಿ ಸೆಕೆಂಡ್ ಪೀರಿಯಡ್ ಎರಡು ಶೆಲ್ ಇರೋದ್ರಿಂದ ಫೋರ್ ತರ್ಟೀಂತ್ ಗ್ರೂಪು ಮೂರು Valence electrons. Are in there. So, for this question, the right option is option D, second period and 13th group. Now, let us move for question number 16. In question number 16, they have given the electrolytic decomposition of water uh, gives H2 and O2 in the ratio. Among these four option the right option is option B 2 is to 1 by volume. Hydrogen is collected.

Now let us move for question number 18. So in the question number 18 they have given aluminium oxide is called amphoteric oxide give reason because because it reacts with because it reacts with both acid and base to form

ಡಿಫೈನ್ ಕ್ಯಾಟಿನೇಷನ್ ಅಂತ ಕೇಳಿದ್ದಾರೆ ಸೊ ವಾಟ್ ಈಸ್ ಮೆಂಟ್ ಬೈ ಕ್ಯಾಟಿನೇಷನ್ ಸೊ ಕ್ಯಾಟಿನೇಷನ್ ಅಂದ್ರೆ ಏನು ದ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ದ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಆಫ್ ಕಾರ್ಬನ್ ವಿತ್ ಕಾರ್ಬನ್ ಆರ್ ವಿತ್ other atoms that is hetero atoms other atoms in the form of in the form of chain this is called catenation now let us move for question number 21 that is two more questions observe the table elements given their atomic number is given identify the element with smallest atomic radius y

ಇದು ಟೂ ಕಾಮ ಏಟ್ ಕಾಮ ಟು ಸೊ ನೋಡಿದ್ರೆ ಈ ಮೂರು ಕೂಡ ಆಲ್ ದೀಸ್ ತ್ರೀ ದೇ ಬಿಲಾಂಗ್ಸ್ ಟು ಸೆಕೆಂಡ್ ಪೀರಿಯಡ್ ಈ ಮೂರು ಕೂಡ ಸೆಕೆಂಡ್ ಪೀರಿಯಡ್ಗೆ ಬರುತ್ತೆ ಇದು ಇಟ್ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್ ಇಟ್ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್ ಆನ್ ಕ್ವಶನ್ ಕೇಳಿರೋದು ಏನಲ್ಲಿ ಸರ್ ಕ್ವಶನ್ ಕೇಳಿರೋದು ಸೊ ಐಡೆಂಟಿಫೈ ಅಟಾ ಸ್ಮಾಲೆಸ್ಟ್ ಅಟಾಮಿಕ್ ರೇಡಿಯಸ್ ಅಂತ ಕೇಳಿದಾನೆ ಸೊ ಸ್ಮಾಲೆಸ್ಟ್ ಅಟಾಮಿಕ್ ರೇಡಿಯಸ್ ಯಾವುದು ಅಂತ ನಾವು ನೋಡೋದಾದರೆ ಈ ಕ್ವಶನ್ಗೆ ಸೊ ಈಗ ಇದು ಟೂ ತ್ರೀ ಸೆವೆನ್ ಸಾರಿ ತ್ರೀ ಫೈ ನೈನ್ ಎ ಬಿ ಸಿ ಮೂರು ಕೂಡ ಎರಡನೇ ಗ್ರೂ ಎರಡನೇ ಪೀರಿಯಡಿಗೆ ಬರುತ್ತೆ ಇದು ಮೂರನೇ ಪೀರಿಯಡಿಗೆ ಬರುತ್ತೆ ಸೊ ಇಲ್ಲೇನಾಗುತ್ತೆ ಈ ಮೂರಲ್ಲಿ ಇದನ್ನು ಬಿಟ್ಬೋಣ ಇದು ಇದರ ಅಟಾಮಿಕ್ ರೇಡಿಯಸ್ಸು ಜಾಸ್ತಿ ಇರುತ್ತೆ ಈ ಮೂರಕ್ಕೂ ಕಂಪೇರ್ ಮಾಡಿದ್ರೆ ಇದನ್ನು ಬಿಟ್ಬಿಡ್ತೀನಿ ಈಗ ನಾನು ಈ ಮೂರನ್ನ ಕನ್ಸಿಡರ್ ಮಾಡಿದ್ರೆ ಅಮಾಂಗ್ ಟೂ ಕಾಮ ಒನ್ ಟು ಕಾಮ ತ್ರೀ ಆ್ಯಂಡ್ ಟೂ ಕಾಮ ಸೆವೆನ್ ಈ ಎಲಿಮೆಂಟ್ ಸಿ ಇದೆಯಲ್ಲ ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಸೊ ಮೊದಲನೇದಕ್ಕೆ ಬರೋಣ ಸೊ ಯಾವುದು ಆನ್ಸರ್ ಅಂತ ನೋಡೋದಾದರೆ ಎಲಿಮೆಂಟ್ ಸಿ ಎಲಿಮೆಂಟ್ ಸಿ ಹ್ಯಾಸ್ ಸ್ಮಾಲೆಸ್ಟ್ ಎಲಿಮೆಂಟ್ ಸಿ ಆಸ್ ಸ್ಮಾಲೆಸ್ಟ್ ಅಟಾಮಿಕ್ ರೇಡಿಯಸ್ ಸೊ ವೈ ಅಂತ ಕೇಳಿದ್ದಾನೆ ಆನ್ಸರ್ ಬರೆಯೋಣ ಬಿಕಾಸ್ ಆಸ್ ವಿ ಅಕ್ರಾಸ್ ದ ಪಿರಿಯಡ್ ಮೂವ್ ಅಕ್ರಾಸ್ ದ ಪಿರಿಯಡ್ ನಂಬರ್ ಆಫ್ valence electrons increases and hence nuclear force also increases and hence size decreases therefore element c has smallest atomic radius ನಾವು ಲೆಟ್ ಅಸ್ ಮೂವ್ ಫಾರ್ ಕ್ವಶನ್ ನಂಬರ್ ಟ್ವೆಂಟಿ ಟು ಸೊ ಕ್ವೆಶನ್ ನಂಬರ್ ಟ್ವೆಂಟಿ ಟೂ ಏನು ಕೊಟ್ಟಿದ್ದಾನೆ ನೋಡ್ಕೊಳ್ಳೋಣ ಡಿಫ್ರೆನ್ಷಿಯೇಟ್ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್ ಅದರೊಳಗೆ ಇಂಟರ್ನಲ್ ಚಾಯ್ಸ್ ಗಿವ್ ರೀಸನ್ ಕೊಟ್ಟಿದ್ದಾನೆ ಸೊ ಲೆಟ್ ಅಸ್ ಆನ್ಸರ್ ಬೋತ್ ದ ಕ್ವಶನ್ಸ್ ಸೊ ಫಸ್ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್ ಸೊ ರೋಸ್ಟಿಂಗ್ ಮತ್ತು ಕ್ಯಾಲ್ಶಿನ್ ಕ್ಯಾಲ್ಸಿನೇಷನ್ನ ಸೊ ಎರಡಕ್ಕೂ ನಾವು ಡಿಫ್ರೆನ್ಸನ್ನು ಬರೀತಾ ಹೋಗೋಣ सर रोस्टिंग ಅಂತ ಬಂದ್ರೆ ಫಸ್ಟ್ ಪಾಯಿಂಟ್ ಓರ್ ಇಸ್ ಈಟೆಡ್ ಓರ್ ಇಸ್ ಈಟೆಡ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಓರ್ ಇಸ್ ಈಟೆಡ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ದೆನ್ ಕಲ್ಸಿನೇಷನ್ ಓರ್ ಇಸ್ ಈಟೆಡ್ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ then second uh, difference is it is used for it is used for sulfide ores it is used for it is used for carbonate ores it is used for carbonate ores then the third difference is sulfur dioxide is produced then carbon dioxide is produced so these are the differences between roasting and calcination adraloge internal choice question ide is, modane gold is used to make jewelry because it is most malleable and it is the most malleable and ductile metal it has shining property shining property in the sense lustrous. It is the first question. Second one, graphite rods are used as electrodes because graphite has free electrons and hence it is a good conductor of and hence it is a good conductor of electricity that's why graphite rods are used for uh, used uh, as a electrodes now let us move for question number 23 write the differentiate uh, write the differences between saturated and unsaturated hydrocarbon so let us differentiate between saturated and unsaturated hydrocarbon saturated it has single bond unsaturated it has double or triple bond this is the first difference between saturated and unsaturated saturated it is less reactive it is less reactive unsaturated it is more reactive then the third difference is between saturated and unsaturated hydrocarbon so it undergoes it undergoes substitution reaction it undergoes substitution reaction it undergoes it undergoes, it undergoes addition reaction it undergoes addition reaction it gives it gives blue flame unsaturated it gives yellow sooty flame so these are the differences between saturated and unsaturated now let us move for question number 24

Plus barium chloride BACl2 gives rise to BASO4 white PPT barium sulphate plus 2 NaCl sodium chloride. This is balanced equation for the first one. Here uh, is balanced that is a reaction a decomposition of silver chloride using sunlight. So 2AgCl in presence of sunlight.

ಸೊ ಇಲ್ಲಿ ಟೂ ಬರ್ಕೊಂಡ್ರೆ ಟೂ ಟೂ ಝ ಫೋರ್ ಫೋರ್ ಹೈಡ್ರೋಜನ್ ಆಯಿತು ಹಾಗಾದ್ರೆ ಎರಡು ಆಕ್ಸಿಜನ್ ಇಲ್ಲೆರಡ ನಾಲ್ಕು ಆಗಬೇಕು ಅಂದರೆ ಇಲ್ಲೂ ಟೂ ಬರ್ಕೊಂಡು ಅಲ್ಲಿಗೆ ಸಿ ಎಚ್ ಫೋರ್ ಪ್ಲಸ್ ಟೂ ಓ ಟು ಗಿವ್ ರೈಸ್ ಟು ಸಿ ಓ ಟು ಪ್ಲಸ್ ಟು ಎಚ್ ಟು ಓ ಇದ್ರ ಜೊತೆಗೆ ಇಟ್ ಲಿಬರೇಟ್ಸ್ ಈಟ್ ಆ್ಯಂಡ್ ಲೈಟ್ ಸೊ ನೌಟರ್ಸ್ ಮೂವ್ ಫಾರ್ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಸೊ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ನಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದೇನೆ ಯಾವುದಂದ್ರೆ ಡಯಾಗ್ರಾ ಡ್ರೈ ಡಯಾಗ್ರಾಮ್ ಶೋವಿಂಗ್ ದ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಲೇಬಲ್ ಬರ್ನರ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಇನ್ನು ಟ್ವೆಂಟಿ ಸಿಕ್ಸ್ತಿಗೆ ಬಂದರೆ ರೈಟ್ ದ ಎಲೆಕ್ಟ್ರಾನ್ ಡಾಶ್ ಸ್ಟ್ರಕ್ಚರ್ ಆಫ್ ಈಥೇನ್ ಮಾಲಿಕ್ಯೂಲ್ ಫಸ್ಟ್ ಕ್ವಶನ್ ಎರಡನೇದು ರೈಟ್ ದ ಕೆಮಿಕಲ್ ಇಕ್ವೇಷನ್ ಫಾರ್ ದ ರಿಯಾಕ್ಷನ್ ಆಫ್ ಸೋಡಿಯಂ ವಿತ್ ಎಥೆನಾಲ್ ಮೂರನೇ ರಿಯಾಕ್ಷನ್ನು ಸಾರಿ ಮೂರನೇ ಕ್ವಶನು ರೈಟ್ ದಿ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಹೈಡ್ರೋಕಾರ್ಬನ್ ಹ್ಯಾವಿಂಗ್ ತ್ರೀ ಆಟಮ್ಸ್ ತ್ರೀ ಕಾರ್ಬನ್ ಆಟಮ್ಸ್ ಅಂಡ್ ಹೈ ಏಯ್ಟ್ ಹೈಡ್ರೋಜನ್ ಆಟಮ್ಸ್ ಇದ್ರ ಜೊತೆಗೆ ನೆಕ್ಸ್ಟು ನಾವು ರೈಟ್ ದ ಮಾಲಿಕ್ಯುಲರ್ ಅದಕ್ಕೆ ಇಂಟರ್ನಲ್ ಚಾಯ್ಸು ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ನೇಮ್ ಆಫ್ ಫಸ್ಟ್ ತ್ರೀ ಮೆಂಬರ್ಸ್ ಆಫ್ ಸಿ ಓ ಒ ಎಚ್ ಫಂಕ್ಷನಲ್ ಗ್ರೂಪ್ಸ್ ಸೊ ಎರಡೂ ಕೂಡ ನಾವೀಗ ಆನ್ಸರ್ ಮಾಡ್ತಾ ಹೋಗೋಣ ಸೊ ಮೊದಲನೇ ಕ್ವೆಶನ್ ಏನಿದೆ ಅಂತ ತೊಗೊಂಡು ಮೊದಲನೇ ಕ್ವಶನ್ನ ಫಸ್ಟು ನೋಡೋಣ ಲೆಟ್ ಅಸ್ ಸಿ ದ ಫಸ್ಟ್ ಕ್ವಶನ್ ಸೊ ದಿಸ್ ಈಸ್ ಟ್ವೆಂಟಿ ಫಿಫ್ತ್ ಇಟ್ ಈಸ್ ಡಯಾಗ್ರಾಮ್ ಕ್ವಶನ್ ಟ್ವೆಂಟಿ ಫಿಫ್ತ್ ಡಯಾಗ್ರಾಮು ಇನ್ನು ಟ್ವೆಂಟಿ ಸಿಕ್ಸ್ತಿಗೆ ಬಂದರೆ ಫಸ್ಟ್ ಕ್ವೆಶನಿಗೆ ಬರೋಣ ಸೊ ಟ್ವೆಂಟಿ ಸಿಕ್ಸ್ತು ಫಸ್ಟ್ ಕ್ವಶನ್ ಏನಿದೆ ರೈಟ್ ದ ಎಲೆಕ್ಟ್ರಾನ್ ಡಾಕ್ ಸ್ಟ್ರಕ್ಚರ್ ಆಫ್ ಈಥೇನ್ ಮಾಲಿಕ್ಯೂಲ್ ಸೊ ಈಥೇನ್ ಮಾಲಿಕ್ಯೂಲ್ದು ಎಲೆಕ್ಟ್ರಾನ್ ಡಾಕ್ ಸ್ಟ್ರಕ್ಚರ್ ಕೇಳಿಯೇ ಈಥೇನ್ ಅಂದ ತಕ್ಷಣ ಸಿ ಟು ಟೂಗೆ ಡಬಲ್ ಫೋರು ಫೋರ್ ಪ್ಲಸ್ ಟು ಸಿಕ್ಸ್ ಎರಡು ಕಾರ್ಬನ್ನು ಆರು ಹೈಡ್ರೋಜನ್ ಆಗಬೇಕು ಫಸ್ಟ್ ಎರಡು ಕಾರ್ಬನ್ ಬರ್ಕೊಳ್ಳೋಣ ಒಂದು ಎರಡು ಹೈಡ್ರೋಜನ್ ಬರ್ಕೊಳ್ಳೋಣ ಒನ್ ಟೂ

ಆರು ಹೈಡ್ರೋಜನ್ಗೂ ಎಲೆಕ್ಟ್ರಾನ್ ಶೇರ್ ಮಾಡಿ ಆರು ಹೈಡ್ರೋಜನ್ಗೂ ಎಲೆಕ್ಟ್ರಾನ್ ಶೇರ್ ಆಯ್ತು ಇನ್ನ ಈ ಕಾರ್ಬನ್ಗೆ ಫಸ್ಟ್ ಇದಕ್ಕೆ ಶೇರ್ ಮಾಡೋಣ ಟೂ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇಲ್ಲಿಂದ ಶೇರ್ ಮಾಡ್ಕೊಂಬರೋಣ ನೆಕ್ಸ್ಟ್ ಈ ಕಾರ್ಬನ್ಗೆ ಟೂ ಫೋರ್ ಸಿಕ್ಸ್ ಇಲ್ಲಿ ಎರಡು ಸೇರಿಸಿದ್ರೆ ಏಯ್ಟ್ ಅಲ್ಲಿಗೆ ಟೋಟಲ್ ಕಾರ್ಬನ್ಗೆ ಏಟ್ ಎಲೆಕ್ಟ್ರಾನ್ ಸೊ ಟೆಟ್ರಾವೇಲೆಂಟ್ ಆಯ್ತು ಸೊ ದಿಸ್ ಈಸ್ ದ ಡಾಶ್ ಸ್ಟ್ರಕ್ಚರ್ ಆಫ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಈಥೇನ್ ಮಾಲಿಕ್ಯೂಲ್ ಇದು ಫಸ್ಟ್ ಕ್ವೆಶನ್ ಆಯಿತು ಟ್ವೆಂಟಿ ಸಿಕ್ಸ್ತಲ್ಲಿ ಅಲ್ಲಿ ಎರಡನೇದು ರೈಟ್ ದ ಕೆಮಿಕಲ್ ಇಕ್ವೇಶನ್ ಫಾರ್ ದ ರಿಯಾಕ್ಷನ್ ಆಫ್ ಸೋಡಿಯಂ ವಿತ್ ಎಥೆನಾಲ್ ಅಂತ ಇದೆ ಸೊ ಲೆಟ್ ಅಸ್ ಮೂವ್ ಫಾರ್ ದ ಸೆಕೆಂಡ್ ಕ್ವಶನ್ ಆಫ್ ಟ್ವೆಂಟಿ ಸಿಕ್ಸ್ ಕ್ವೆಶನ್ ಸೊ ರಿಯಾಕ್ಷನ್ ಆಫ್ ಸೋಡಿಯಂ ವಿತ್ ದಟ್ ಈಸ್ ಎಥೆನಾಲ್ ಟು ಎನ್ ಎ ಪ್ಲಸ್ ಟೂ ಸಿ ಎಚ್ ತ್ರೀ ಸಿ ಎಚ್ ಟು ಓ ಎಚ್ ಗಿವ್ ರೈಸ್ ಟು ಟೂ ಸಿ ಎಚ್ ತ್ರೀ ಸಿ ಎಚ್ ಟು ಓ ಎನ್ ಎ ಪ್ಲಸ್ ಪ್ಲಸ್ ಎಚ್ ಟು ಇದೆಯಲ್ಲ ಈ ಪ್ರಾಡಕ್ಟನ್ನ ದಿಸ್ ಈಸ್ ಕಾಲ್ಡ್ ಆಸ್ ಇದು ಸೋಡಿಯಮ್ಮು ಇದು ಇದು ಸೋಡಿಯಮ್ಮು ಇಲ್ಲಿಂದ ಇಲ್ಲಿಗೆ ಸೇರಿಸಿದ್ರೆ ಎಥಾಕ್ಸೈಡ್ So, sodium ethoxide is formed as a product. So, this is sodium reacts with ethanol to give sodium ethoxide and liberates a gas called hydrogen. Next. question. Write the structural formula of a carbon having 3 carbon, uh, sorry, hydrocarbon having 3 carbon and 8 hydrogen. 1, 2, 3. ಒಟ್ಟು ಹೈಡ್ರೋಜನ್ ಆರ್ ಎಂಟು ಹೈಡ್ರೋಜನ್ ಇರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಸೊ ಇದು ಬೇರೆ ಯಾವುದೂ ಅಲ್ಲ ಇಟ್ ಈಸ್ ಪ್ರೋಪೇನ್ ಸೊ ಮೂರು ಕಾರ್ಬನ್ ಇದೆ ಎಲ್ಲ ಕಡೆ ಸಿಂಗಲ್ ಬಾಂಡ್ ಹಾಕಿದ್ದೀವಿ ಸೊ ಇಟ್ ಈಸ್ ಪ್ರೋಪೇನ್ ಆಲ್ಕೇನಿಗೆ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಇಂಟರ್ನಲ್ ಚಾಯ್ಸ್ ಕ್ವೆಶನ್ ಇದೆ ಸೊ ಇದಕ್ಕೆ ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ ಆ ಇಂಟರ್ನಲ್ ಚಾಯ್ಸ್ ಕ್ವಶನ್ ಏನಪ್ಪ ಅಂದರೆ ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ನೇಮ್ ಆಫ್ ದ ಫಸ್ಟ್ ತ್ರೀ ಮೆಂಬರ್ಸ್ ಆಫ್ ದಟ್ ಈಸ್ ಸಿ ಓ ಓ ಫಂಕ್ಷನಲ್ ಗ್ರೂಪ್ ಸೊ ಸಿ ಓ ಓ ಒಕ್ಷನಲ್ ಗ್ರೂಪ್ ಅಂದರೆ ಸೊ ಆ ಫಂಕ್ಷನಲ್ ಗ್ರೂಪ್ ಯಾವುದಪ್ಪ ಅಂದರೆ ದಟ್ ಈಸ್ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಬರುತ್ತೆ ಅದರೊಳಗೆ ಮೊದಲನೇ ಮೆಂಬರಿಗೆ ಬರೋಣ ಸೊ ಮೊದಲನೇದು ವಿ ಕಾಲ್ ಇಟ್ ಬೈ ಎ ನೇಮ್ ಕಾಲ್ಡ್ ಮೆಥೆನೋಯಿಕ್ ಆ್ಯಸಿಡ್ ಮೆಥೆನೋಯಿಕ್ ಆ್ಯಸಿಡ್ ಈ ಮೆಥೆನೋಯಿಕ್ ಆ್ಯಸಿಡ್ ಅಂತ ಬಂದರೆ ನೋಡಿ ಒಂದು ಮೆತ್ ಅಂದರೆ ಒಂದು ಕಾರ್ಬನ್ ಸೊ ಇನ್ನು ಫಂಕ್ಷನಲ್ ಗ್ರೂಪು ಸಿ ಓ ಓ ಎಚ್ ಆಗಿರೋದ್ರಿಂದ ಡಬಲ್ ಬಾಂಡ್ ಓ ಸಿಂಗಲ್ ಬಾಂಡ್ ಓ ಎಚ್ ಇನ್ನ ಇಲ್ಲಿ ಉಳಿಯೋದು ಎಚ್ ಅದರ ಏನಂತ ಬರೀಬೇಕು ಬರೀಬಹುದು ಎಚ್ ಸಿ ಓ ಓ ಎಚ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮೆಥೆನೋಯಿಕ್ ಆಸಿಡ್ ಅಂಡ್ ದಿಸ್ ಈಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಇನ್ನು ಎರಡನೇ ಅವನಿಗೆ ಬಂದರೆ ಅವನನ್ನು ಎಥೆನೋಯಿಕ್ ಆ್ಯಸಿಡ್ ಅಂತ ಕರೆಯೋಣ ಆರ್ ಅಸಿಟಿಕ್ ಆಸಿಡ್ ಎರಡು ಕಾರ್ಬನ್ ಬರ್ಕೊಡಿ ಸೊ ಡಬಲ್ ಬಾಂಡ್ ಓ ಸಿಂಗಲ್ ಬಾಂಡ್ ಓ ಎಚ್ ಈ ಕಾರ್ಬನ್ ಟೆಟ್ರಾವೆಲೆಂಟ್ ಆಯಿತು ಇನ್ನೀ ಕಾರ್ಬನ್ಗೆ ಒನ್ ಟೂ ತ್ರೀ ಫೋರ್ ಹಾಗಾದ್ರೆ ವಾಟ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಸ್ಟ್ ಇದನ್ನು ಬರ್ಕೊಂಬಿಡಿ ಸಿ ಓ ಎಚ್ ಇನ್ನು ಉಳಿದಿದ್ದು ಸಿ ಎಚ್ ತ್ರೀ सो सी एच थ्री सिज द मालिकुलामुलाथेनोयि एसीड इन दिखे बरण अद्धा प्रोपेनाईसी सो प्रोपेनोयि एसीड सो प्रो प्रोरे प्रोप अब थ्री कॉबन के डबल बॉंड ओ सिंगल बॉंड ओ एच ನೆಕ್ಸ್ಟ್ ಇದು ಟೆಟ್ರಾವೆಲೆಂಟ್ ಆಯಿತು ಇನ್ನು ಇದು ಒನ್ ಟೂ ತ್ರೀ ಫೋರ್ ನೆಕ್ಸ್ಟ್ ಈ ಕಾರ್ಬನ್ನ ಟೆಟ್ರಾವೆಲೆಂಟ್ ಮಾಡೋಣ ಒನ್ ಟು ತ್ರೀ ಫೋರ್ ಸೊ ಹೈಡ್ರೋಜನ್ ಇಯರ್ ಒನ್ ಹೈಡ್ರೋಜನ್ ಇಯರ್ ಫಸ್ಟ್ ಇದನ್ನು ಬರೆದ್ಬಿಡೋಣ ಸಿ ಓ ಓ ಎಚ್ ಇನ್ನು ಸಿ ಟು ಸಿ ಟು ತ್ರೀ ಪ್ಲಸ್ ಟು ಫೈವ್ ಸೊ ಸಿ ಟು ಎಚ್ ಫೈವ್ ಸಿ ಓ ಓ ಎಚ್ ಈಸ್ ದಿ मालिकुलर मालिक्युर ऑफ़ प्रोपेनोइक एसिड मेथनोयि ऐसी यथेनोयि ऐसी प्रोपेनोयि ऐसी इन्ह से पार्टी केम्रिया भाग नो दट द लास्ट क्वेश्चन ट्वेंटी सेवेंथ क्वेश्चन द ट्वेंटी सेवेंथ क्वेश्चन इज़ वाट आपन वेन् मेटालिक आक्सई कंबा वित् ऐसी एडने वाट इस देशर आफ् द ना मेटालि आक्सई मूरने

सोडियम आक्सइड मेटालिकियाक्स विथ एसिड टू फार्म सोडियम क्लोरइड एंड वाटर इतना मोदन क्वेश्चन इन्हें क्वेश्चन बरना वाट देश ना मेटालि आक्सइड सो ना मेटालि नाइन मेटालि आर्सि इन नेचर ना मेटालिकर् असिडिक then write the names of the product form when zinc reacts with sodium hydroxide so zinc reacts with that is reaction of metal with base reacts with sodium hydroxide sodium hydroxide to form to form salt and liberates hydrogen and liberates hydrogen. So the can have equation, so balanced equation Zn plus 2NaOH give rise to Na2. ZnO2 plus H2 liberated. This is we have to call by the name sodium zincate. So, sodium zincate is the name of the salt. So, like this, we have to solve this, we have to answer these questions. So, by this, we have successfully answered all the questions related to part B chemistry of Kola district level practice paper set 1 in the next video we are going to answer for set 1 part c biology till then thank you very much still those who are not subscribed my channel please subscribe it those who already subscribe please watch my videos like my videos and share my videos and don't forget to press the bell icon to get the notification for the next video so thanks for everyone for supporting my youtube channel once again thank you very much